ಓಂ ನಮಃ ಶಿವಾಯ. ಶಿವಶರಣರೇ, ಆತ್ಮಬಂಧುಗಳೇ, ಹಿಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಆಧ್ಯಾತ್ಮಿಕ ಜೀವನದಲ್ಲಿ ಅತಿ ಮುಖ್ಯವಾಗಿರೋದು ಜ್ಞಾನ ಧ್ಯಾನ, ಇದರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಆತ್ಮಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ಆತ್ಮಗಳಾದ ನಾವು ನಿರಾಕಾರ ಶಿವನ ಸಂತಾನ. ಆ ನಿರಾಕಾರನ ಪ್ರಸಾದ ಆತ್ಮದ ದಿವ್ಯ ಗುಣಗಳು. ಪ್ರತಿಯೊಂದು ಆತ್ಮ ಈ ಸಮಸ್ತ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಎಲ್ಲ ಆತ್ಮರಲ್ಲೂ ಕೂಡ ಆ ಶಿವನ ಪ್ರಸಾದ ದಿವ್ಯ ಗುಣಗಳ ರೂಪದಲ್ಲಿ ಇದೆ. ಆ ದಿವ್ಯ ಗುಣಗಳು ಅಂತಕ್ಕಂಥದ್ದು ಮಾನವೀಯ ಮೌಲ್ಯಗಳು. ಆತ್ಮೀಯರೇ, ನಾವು ಹೇಳೇ ಯಾವಾಗಲೂ ಕೂಡ ಅನುಭವ ಮಾಡ್ತಾನೆ ಇರ್ತೇವೆ, ಆತ್ಮ ಅನ್ನೋದು ಸಚ್ಚಿದಾನಂದ ಸ್ವರೂಪ ಅಂತ. ಆ ಆನಂದ ಸ್ವರೂಪವಾಗಿರ್ತಕ್ಕಂಥ ಆತ್ಮ ತನ್ನಲ್ಲಿರ್ತಕ್ಕಂತಹ ದಿವ್ಯ ಗುಣಗಳನ್ನು ತನ್ನ ಕರ್ಮದಲ್ಲಿ ತರಲಿಲ್ಲ ಅಂತ ಹೇಳಿದರೆ, ಆ ಆತ್ಮಾನಂದನ ನಾವು ಅನುಭವ ಮಾಡಲಿಲ್ಲ ಅಂದರೆ, ಶಿವನ ಪ್ರಸಾದವನ್ನು ನಾವು ಯಾರಿಗೂ ಹಂಚಲಿಲ್ಲ ಅಂತ ಹೇಳಿದರೆ, ಆಧ್ಯಾತ್ಮಿಕ ಜೀವನಕ್ಕೆ ಬೆಲೆ ಇರೋದಿಲ್ಲ. ಹೇಗೆ ಒಂದು ಬಾಯಿಯಲ್ಲಿ ಒಂದು ಬಾವಿಯಲ್ಲಿ ನೀರಿರುತ್ತೆ, ಆ ನೀರನ್ನು ಉಪಯೋಗಿಸ್ಲೇ ಇಲ್ಲ ಅಂದರೆ ಆ ಬಾವಿ ಬೆಲೆ ಗೊತ್ತೇ ಆಗೋದಿಲ್ಲ. ಅದನ್ನು ಯಾವಾಗ ನೀರು ಕೊರತೆ ಇರುವಾಗ ಆ ಬಾವಿಯಲ್ಲಿರ್ತಕ್ಕಂಥ ನೀರನ್ನು ಉಪಯೋಗಿಸ್ತಾ ಇರ್ತೇವೆ, ಆಗ ಆ ಬಾವಿಯ ಬೆಲೆ ಗೊತ್ತಾಗುತ್ತೆ. ಯಾರ ಹತ್ರ ಆದರೂ ಹೇರಳವಾಗಿ ಹಣ ಇದೆ ಅಂದ್ಕೊಳ್ಳಿ, ಅದು ಸಮಯದಲ್ಲಿ ಉಪಯೋಗಿಸಿದ್ರೆ ಮಾತ್ರ ಆ ಹಣಕ್ಕೆ ಬೆಲೆ ಬರುತ್ತೆ. ಹಾಗೆ ಪ್ರತಿಯೊಂದು ಆತ್ಮನಲ್ಲಿ ಶಿವನ ಪ್ರಸಾದ ದಿವ್ಯ ಗುಣಗಳಿದೆ, ಅದನ್ನು ನಾವು ನಮ್ಮ ನಿತ್ಯ ಜೀವನದ ಕರ್ಮದಲ್ಲಿ ಉಪಯೋಗಿಸ್ಲಿಲ್ಲ, ಅದನ್ನು ನಾವು ಬೇರೆಯವರಿಗೆ ಹಂಚಲಿಲ್ಲ ಅಂತ ಹೇಳಿದ್ರೆ ನಮ್ಮ ಆತ್ಮದ ಬೆಲೆ ಕೂಡ ಗೊತ್ತಾಗೋದಿಲ್ಲ. ಆತ್ಮೀಯರೇ, ಆತ್ಮದಲ್ಲಿರ್ತಕ್ಕಂತಹ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಗುಣ ಅಂದರೆ ಸ್ವಮಾನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಜೊತೆ ಹೇಳಿದ್ದೆ, ಸ್ವಮಾನ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ಅಂತ. ರೆಸ್ಪೆಕ್ಟ್ ಅನ್ನೋದು ಜೀವನದಲ್ಲಿ ನಾವು ಉಪಯೋಗಿಸ್ಲಿಲ್ಲ, ನಮ್ಮ ಆತ್ಮಕ್ಕೆ ನಾವು ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ಬೇರೆಯವ್ರಿಗೂ ನಾವು ರೆಸ್ಪೆಕ್ಟ್ ಕೊಡೋಕ್ಕಾಗಲ್ಲ. ಒಂದು ಆತ್ಮದ ರೆಸ್ಪೆಕ್ಟಿಂದ ಬೇರೆ ಗುಣಗಳು ಕೂಡ ಕನೆಕ್ಟ್ ಆಗಿರುತ್ತೆ. ಎಲ್ಲಿ ನಮಗೆ ನಾವು ರೆಸ್ಪೆಕ್ಟ್ ಕೊಡ್ತೇವೆ, ಆತ್ಮ ಸನ್ಮಾನದಲ್ಲಿರ್ತೇವೆ, ಆಗಲೇ ಇತರರ ಬಗ್ಗೆ ಸ್ವಮಾನ ಅಂದರೆ ರೆಸ್ಪೆಕ್ಟ್ ಕೊಡುವಂತಹ ಮೌಲ್ಯ ನಮ್ಮಲ್ಲಿ ಜಾಗೃತ ಆಗುತ್ತೆ. ಹೇಳ್ತಾರೆ ಅನ್ಯರ ಫೀಲಿಂಗ್ಸು ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ. ಸಾಮಾನ್ಯವಾಗಿ ನಾವು ವ್ಯವಹಾರದಲ್ಲಿ ಬಂದಾಗ ಪರಸ್ಪರ ಒಬ್ಬರ ಜೊತೆಗೆ ಒಬ್ಬರು ವ್ಯವಹಾರದಲ್ಲಿ ಸೇರಿಕೊಂಡಾಗ ನಾವು ಹೇಳ್ತಿರ್ತೇವೆ, ಇವರು ನನ್ನ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ. ನಮಗೆ ಅವರ ಫೀಲಿಂಗ್ಸು ಬಗ್ಗೆ ಅಷ್ಟು ಕಾಳಜಿ ಇಲ್ಲದೇ ಇರಬಹುದು, ಆದರೆ ಅವರ ಫೀಲಿಂಗ್ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡೋದು ಅಂತ ಹೇಳಿದ್ರೆ ಅವರಿಗೆ ಕಾಲಿಗೆ ಬೀಳೋದು ಅಥವಾ ಕೈ ಮುಗಿಯೋದು ಅಂತ ಮಾತ್ರನೇ ಅಲ್ಲ, ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡೋದು ಅಂದರೆ ಅವರು ವ್ಯವಹಾರದಲ್ಲಿ ಬಂದಾಗ ನಮಗೆ ಅನುಗುಣವಾಗಿ ನಡೆದೇ ಇದ್ದಾಗ ನಾವು ಒಳಗಡೆ ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ ಆಗ್ತಾ ಇಲ್ಲ ಅಂದರೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ ಅಂತ. ಒಂದು ವೇಳೆ ಬೇರೆಯವರ ಜೊತೆಯಲ್ಲಿ ವ್ಯವಹಾರದಲ್ಲಿ ಬಂದಾಗ ನಾವು ಡಿಸ್ಟರ್ಬ್ ಆಗ್ತಾ ಇದ್ದೀವಿ ಅಂದರೆ ಡಿಸ್ರೆಸ್ಪೆಕ್ಟ್. ಇತ್ತೀಚಿನ ಈ ಒಂದು ಮಾಡ್ರನ್ ವರ್ಲ್ಡಲ್ಲಿ ರೆಸ್ಪೆಕ್ಟನ್ನು ಎಲ್ಲರೂ ಮರೆತು ಈಗೋನೇ ರೆಸ್ಪೆಕ್ಟ್ ಅಂತ ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಈಗೋ ಮತ್ತು ರೆಸ್ಪೆಕ್ಟ್, ಅಹಂಕಾರ ಮತ್ತು ಸ್ವಮಾನ ಇದೆರಡೂ ಕೂಡ ಬೇರೆ. ಮನುಷ್ಯ ಪ್ರತಿಯೊಂದು ಆತ್ಮ ಎಲ್ಲ ಶಿವನ ಮಕ್ಕಳು ಚೈತನ್ಯ ಸ್ವರೂಪರು ನಿರಾಕಾರ ಆತ್ಮಗಳು ಈ ದೇಹದಲ್ಲಿ ಏನು ಎಲ್ಲರಲ್ಲೂ ಕೂಡ ಜಾಗೃತವಾಗಿರುವಂಥ ಆತ್ಮಗಳಿದೆ. ಈ ಆತ್ಮಗಳೆಲ್ಲ ಕೂಡ ಪರಮಾತ್ಮ ಶಿವನ ಗುಣಗಳನ್ನು ಹೊಂದಿರತಕ್ಕಂಥವೇ. ಪ್ರೇಮಸ್ವರೂಪ, ಜ್ಞಾನಸ್ವರೂಪ, ದಯಾಸ್ವರೂಪ, ಸುಖಸ್ವರೂಪ, ಶಾಂತಿ ಸ್ವರೂಪ, ಶಕ್ತಿ ಸ್ವರೂಪ, ಪವಿತ್ರ ಸ್ವರೂಪ, ಇದು ಪ್ರತಿಯೊಬ್ಬರದು ಒರಿಜಿನಲ್ ಸಂಸ್ಕಾರ. ಆದರೆ ಯಾವಾಗ ನಮ್ಮ ಕನೆಕ್ಷನ್, ನಮ್ಮ ಯೋಗ, ನಮ್ಮ ಒಂದು ಧ್ಯಾನ ಆ ಪರಮಾತ್ಮನ ಜೊತೆಯಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ, ಆಗ ಇತರ ಸಂಸ್ಕಾರಗಳು ನಮ್ಮ ಮೇಲೆ ರೆಕಾರ್ಡ್ ಆಗುತ್ತೆ. ಯಾವ ರೀತಿ ರೆಕಾರ್ಡ್ ಆಗುತ್ತೆ? ಪಾಸ್ಟ್ ಜನ್ಮದಿಂದ ಕೆಲವು ರೆಕಾರ್ಡ್ ಆಗಿ ಬಂದಿರುತ್ತೆ, ಅಥವಾ ವ್ಯವಹಾರದಿಂದ ರೆಕಾರ್ಡ್ ಆಗಿ ಬಂದಿರುತ್ತೆ, ಇಲ್ಲ ಮಾತಾಪಿತರ ಮೂಲಕ ಸಂಸ್ಕಾರದಿಂದ ರೆಕಾರ್ಡ್ ಆಗಿರುತ್ತೆ.
ಆದರೆ ನಾವು ವ್ಯವಹಾರದಲ್ಲಿ ಬಂದಾಗ ಯಾರು ಹೆಂಗೆ ವರ್ತಿಸಿದ್ರೂ ಕೂಡ ನಾವು ಡಿಸ್ಟರ್ಬ್ ಆಗ್ತಾ ಇದ್ದೀವಿ ಅಂದರೆ ನಮ್ಮ ಚಿಂತನೆ ನಮ್ಮ ಗಮನ ಅವರ ಒರಿಜಿನಲ್ ಮೂಲ ಸಂಸ್ಕಾರ ಪ್ಯೂರ್ ಸಂಸ್ಕಾರದ ಕಡೆ ಡಿಸ್ಕನೆಕ್ಟ್ ಆಗಿ ಪ್ರೆಸೆಂಟಲ್ಲಿ ಏನು ಕಾಣಿಸ್ತಾ ಇದೆ ನೆಗೆಟಿವ್ ಸಂಸ್ಕಾರ ಆ ಸಂಸ್ಕಾರದ ಬಗ್ಗೆ ಚಿಂತನೆ ಆದಾಗ ನಮಗೆ ಹರ್ಟ್ ಆಗುತ್ತೆ ದುಃಖ ಆಗುತ್ತೆ ತಿಳ್ಕೊಳ್ಳಿ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯಲ್ಲಿ ಸ್ವಲ್ಪ ಎಲ್ಲ ಒಳ್ಳೆ ಗುಣ ಇದೆ ಆದರೆ ಕೋಪ ಜಾಸ್ತಿ ಇದೆ ಅಂದ್ಕೊಳ್ಳಿ ಆ ವ್ಯಕ್ತಿ ಯಾವುದೋ ಕೆಲಸ ಮಾಡುವಾಗ ಚಿಕ್ಕ ಚಿಕ್ಕ ವಿಷಯದಲ್ಲಿ ತುಂಬ ರೇಗಾಡ್ತಾನೆ ತುಂಬ ಡಿಸ್ಟರ್ಬ್ ಆಗ್ತಾನೆ ತುಂಬ ಆವೇಶದಲ್ಲಿ ಬರ್ತಾನೆ ಅಂದ್ಕೊಳ್ಳಿ ಅವರ ಬಿಹೇವಿಯರನ್ನು ನಾನು ನೋಡಿದೆ ಅಂತ ತಿಳ್ಕೊಳ್ಳಿ ನಾವು ಯಾರು ನೋಡ್ತೇವೆ ನೋಡ್ತಕ್ಕಂಥವರು ಆ ವ್ಯಕ್ತಿಯ ಬಗ್ಗೆ ಇವ್ರಿಗೇನು ಇಷ್ಟು ಕೋಪ ಇದೆ ಇವರಿಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಆದರೂ ಈ ಥರ ಮಾಡ್ತಾ ಇದ್ದಾರಲ್ಲ ಇವ್ರಿಗೆ ಸ್ವಲ್ಪ ಆದರೂ ಸೌಮ್ಯತೆ ಇಲ್ವಲ್ಲ ಅಂತ ಥಿಂಕ್ ಮಾಡ್ತವೆ ಬಟ್ ನಮಗೆ ಗೊತ್ತಿಲ್ಲ ಆ ವ್ಯಕ್ತಿ ಇವತ್ತು ಆ ರೀತಿ ಪ್ರೆಸೆಂಟಲ್ಲಿ ನಮಗೆ ಹಂಗೆ ಕಾಣಿಸ್ತಾ ಇರಬೇಕಾದ್ರೆ ಇದು ಯಾವಾಗೋ ಎಲ್ಲೋ ಹಿಂದೆ ಪೂರ್ವದಲ್ಲಿ ಅಥವಾ ಯಾವುದೋ ಒಂದು ಕಾರಣದಿಂದ ಆ ವ್ಯಕ್ತಿಯಲ್ಲಿ ರೆಕಾರ್ಡ್ ಆಗಿಬಿಟ್ಟಿರುತ್ತೆ ಸಂಸ್ಕಾರ ಆ ರೆಕಾರ್ಡ್ ಆಗಿರೋ ಸಂಸ್ಕಾರದ ಬಗ್ಗೆ ನಾನು ಕ್ವಶನ್ ಹಾಕ್ಕೊಂಡೆ ಅಂತ ತಿಳ್ಕೊಳ್ಳಿ ನಾನು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ ಒಂದು ನನ್ನ ಬಗ್ಗೆ ಇರತಕ್ಕಂತಹ ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ನಾನ್ ಡಿಸ್ಟರ್ಬ್ ಆದೆ ನಾನ್ ಡಿಸ್ಟರ್ಬ್ ಆದೆ ಅಂದರೆ ಅರ್ಥ ಏನು ನನ್ನಲ್ಲಿರ್ತಕ್ಕಂಥ ಖುಷಿ ನನ್ನಲ್ಲಿರ್ತಕ್ಕಂಥ ಶಾಂತಿ ನನ್ನಲ್ಲಿರ್ತಕ್ಕಂತಹ ಪಾಸಿಟಿವ್ ಎನರ್ಜಿ ಡಿಸ್ಟರ್ಬ್ ಆಯಿತು ನಾನು ಸೆಲ್ಫ್ ಡಿಸ್ಟರ್ಬೆನ್ಸಲ್ಲಿ ಬಂದೆ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ನ ಕಳ್ಕೊಂಡೆ ನಾನು ಯಾವಾಗ ಸೆಲ್ಫ್ ಡಿಸ್ಟರ್ಬೆನ್ಸಲ್ಲಿ ಬಂದೆ ನನ್ನ ಮೂಲಕ ಕೆಲವು ಮನಸ್ಸಿನ ತರಂಗಗಳು ಆ ವ್ಯಕ್ತಿಯ ಆತ್ಮಕ್ಕೆ ಟಚ್ ಆಗಿ ಆ ವ್ಯಕ್ತಿಯಲ್ಲಿ ಆಲ್ರೆಡಿ ಇರ್ತಕ್ಕಂತಹ ನೆಗೆಟಿವ್ ಸಂಸ್ಕಾರ ಇನ್ನೂ ಸ್ಟ್ರಾಂಗ್ ಆಗೋದಕ್ಕೆ ನಾನು ಕಾರಣ ಆಗಿಬಿಡ್ತೇನೆ ಅಂದರೆ ನಾನು ಆ ವ್ಯಕ್ತಿಯ ಸಂಸ್ಕಾರ ಒರಿಜಿನಲ್ ನೋಡ್ತಾ ಇಲ್ಲ ನಾನು ಮತ್ತೆ ಮಧ್ಯದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಅಕ್ವೈರ್ಡ್ ಸಂಸ್ಕಾರ ಅಂತ ಹೇಳ್ತಾರೆ ಅಂದರೆ ಮಧ್ಯದಲ್ಲಿ ಅದು ಕ್ಯಾರಿ ಆಗಿರೋ ಸಂಸ್ಕಾರನ ನೋಡಿ ಡಿಸ್ಟರ್ಬ್ ಆದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನನ್ನ ಕಡೆಯಿಂದ ಹೋಗ್ತಾ ಇರ್ತಕ್ಕಂಥದ್ದು ನೆಗೆಟಿವ್ ವೈಬ್ರೇಷನ್ಸ್ ನೆಗೆಟಿವ್ ತರಂಗಗಳು ಇದು ಆ ವ್ಯಕ್ತಿಯ ಸಂಸ್ಕಾರನ ಮತ್ತೆ ಸ್ಟ್ರಾಂಗ್ ಮಾಡುತ್ತೆ ನಾವು ಹೇಳ್ತೇವೆ ಪ್ರತಿಯೊಬ್ಬರಲ್ಲೂ ಕೂಡ ಮೂಲವನ್ನು ನೋಡು ಅಂತ ಪ್ರತಿಯೊಬ್ಬರಲ್ಲೂ ಕೂಡ ಸುಂದರತೆಯನ್ನು ನೋಡು ಅಂತ ಹೇಗೆ ಹೇಳ್ತಾರಲ್ಲ ಒಳ್ಳೆಯದನ್ನು ನೋಡ್ತಕ್ಕಂಥ ವ್ಯಕ್ತಿ ಎಲ್ಲದರಲ್ಲೂ ಒಳ್ಳೆಯದನ್ನು ನೋಡ್ತಾನಂತೆ ಆದರೆ ನಕಾರಾತ್ಮಕ ನೋಡ್ತಕ್ಕಂಥ ವ್ಯಕ್ತಿ ಬಾಗಿಲ ಮಧ್ಯದಲ್ಲಿ ನಿಂತು ಒಂದು ಚಂದ್ರನನ್ನು ನೋಡಿದ್ರೂ ಕೂಡ ಆ ಚಂದ್ರನ ಬೆಳದಿಂಗಳಲ್ಲಿ ಆ ಬೆಳದಂಗಳನ್ನು ನೋಡೋದು ಬಿಟ್ಬಿಟ್ಟು ಆ ಚಂದ್ರನಲ್ಲಿ ಇರ್ತಕ್ಕಂಥ ಮಚ್ಚೆ ನೋಡ್ತಾನೆ ಅದೇ ಒಳ್ಳೆಯದನ್ನು ನೋಡ್ತಕ್ಕಂಥ ವ್ಯಕ್ತಿ ಕೆಸರಲ್ಲಿ ತಾವರ ಹೂವ ಇದ್ದರೆ ಕೆಸರನ್ನು ನೋಡದೆ ತಾವರೆಯನ್ನೇ ನೋಡ್ತಾನೆ ಅಂತ ಹಾಗೆ ಪ್ರತಿಯೊಬ್ಬರೂ ಕೂಡ ಅವರ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳೋ ಶಕ್ತಿ ಕಳ್ಕೊಂಬಿಟ್ಟಿದ್ವಿ ಆ ದೃಷ್ಟಿಕೋನವನ್ನು ಸರಿಯಾಗಿ ನಾವು ಜ್ಞಾನದಿಂದ ಅರ್ಥ ಮಾಡಿಕೊಂಡು ನೋಡೋದಕ್ಕೋಸ್ಕರನೇ ಜ್ಞಾನ ಧ್ಯಾನ ಆಧ್ಯಾತ್ಮಿಕತೆ ಅವಶ್ಯಕತೆ ಅಂತ ಹೇಳ್ತೇವೆ ಅದಕ್ಕೇನು ಹೇಳ್ತಾನೆ ಇಫ್ ಯು ವಾಂಟ್ ಟು ಸೀ ಅದರ್ಸ್ ಪರ್ಸೆಪ್ಷನ್ ಫಸ್ಟ್ ಯು ಹ್ಯಾವ್ ಟು ಚೇಂಜ್ ಯುವರ್ ವಿಷನ್ ಅಂತ ಹೇಳ್ತಾರೆ ನಾವಿಲ್ಲಿ ಬೇರೆಯವರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬೇರೆಯವರನ್ನು ನಾವು ಸರಿ ಮಾಡ್ತೀವಿ ಅಂದ್ಕೊಳ್ಳೋಕ್ಕೂ ಆಗಲ್ಲ ಅದು ನಮ್ಮ ಕಡೆಯಿಂದ ಆಗದೆ ಇರಬಹುದು ಆದರೆ ನಾವು ನಮ್ಮ ಫೀಲಿಂಗ್ಸ್ನ ಅವರ ಫೀಲಿಂಗ್ಸ್ಗೆ ಬೆಲೆ ಕೊಡೋದು ಅಂದರೆ ಅವರು ಆ ರೀತಿ ವರ್ತಿಸಿದಾಗ ನಾವು ಡಿಸ್ಟರ್ಬ್ ಆಗದೆ ಇದ್ವಿ ಅಂದ್ಕೊಳ್ಳಿ ಅವರನ್ನು ಒರಿಜಿನಲಿ ಪ್ಯೂರ್ ಅನ್ನೋದನ್ನು ನೋಡ್ತೇವೆ ಅಂತ ತಿಳ್ಕೊಳ್ಳಿ ಆಟೋಮೆಟಿಕ್ಕಾಗಿ ನಾವು ಸೆಲ್ಫ್ ರೆಸ್ಪೆಕ್ಟ್ ಕೊಡ್ತಾ ಇದ್ದೇವೆ ಅವ್ರಿಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಅವರಿಗೂ ಕೂಡ ಗೌರವ ಕೊಡ್ತಾ ಇದ್ದೇವೆ ಅಂತ ಆತ್ಮೀಯರೇ ಹೇಗೆ ಒಂದು ಕನ್ನಡಿ ಇರುತ್ತೆ ಆ ಕನ್ನಡಿಯಲ್ಲಿ ಏನನ್ನು ನೋಡ್ತೀವೋ ಆ ಕನ್ನಡಿ ಎಷ್ಟು ಕ್ಲೀನಾಗಿದೆ ಆ ಒಂದು ಸ್ವಚ್ಛವಾದಂತಹ ದರ್ಪಣ ಅಂತ ಹೇಳ್ತೇವೆ ಆ ದರ್ಪಣದಲ್ಲಿ ಪ್ರತಿಬಿಂಬನೂ ಅಷ್ಟೇ ಸ್ವಚ್ಛವಾಗಿ ಕಾಣುತ್ತೆ ಆದರೆ ಒಂದು ವೇಳೆ ಆ ದರ್ಪಣ ಆ ಕನ್ನಡಿಯ ಮೇಲೆ ಸಾಕಷ್ಟು ಕಳೆಗಳಿದೆ ಮಚ್ಚೆಗಳಿದೆ ಸಾಕಷ್ಟು ಅದರ ಮೇಲೆ ಬೇರೆ ಇತರ ಎಲ್ಲ ಬೂದಿ ಎಲ್ಲ ಮೆತ್ಕೊಂಡ್ಬಿಟ್ಟಿದೆ ಅಂತ ತಿಳ್ಕೊಳ್ಳಿ ಆಗ ಕನ್ನಡಿಯಲ್ಲಿ ಎಷ್ಟು ಸುಂದರವಾದಂಥ ವ್ಯಕ್ತಿ ಹೋಗಿ ನೋಡಿಕೊಂಡ್ರೂ ಕೂಡ ಅವರ ಪ್ರತಿಬಿಂಬದಲ್ಲಿ ಆ ಸ್ಪಷ್ಟತೆ ಕಾಣೋದಿಲ್ಲ ಯಾಕಂದರೆ ಅದರ ಮೇಲೆ ಕಳೆಗಳ ಪ್ರಭಾವ ಇರುತ್ತೆ ಹಾಗೆ ಪ್ರತಿಯೊಂದು ಶಿವನ ಮಕ್ಕಳಲ್ಲಿ ಪ್ರತಿಯೊಂದು ಶಿವನ ಸಂತಾನರಲ್ಲಿ ಆತ್ಮಗಳಲ್ಲಿ ಪರಮಾತ್ಮನ ಪ್ರಸಾದ ದಿವ್ಯ ಗುಣಗಳ ರೂಪದಲ್ಲಿ ಇದೆ
ದೈವೀ ಗುಣಗಳು, ದಿವ್ಯ ಗುಣಗಳು, ಆತ್ಮಿಕ ಗುಣಗಳು ಇದೆ. ಆ ಗುಣಗಳು ನಮಗೆ ನೋಡಲಿಕ್ಕಾಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ವ್ಯವಹಾರದಲ್ಲಿ ಬಂದಾಗ ಅನೇಕರು ಅವರನ್ನು ಆ ರೂಪದಲ್ಲಿ ನೋಡೋವಂಥ ಶಕ್ತಿ ಕಳ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರೂ ಕೂಡ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ? ವರ್ತಮಾನ ದೃಷ್ಟಿ, ಮೂಲ ಸಂಸ್ಕಾರ ನೋಡ್ತಾ ಇಲ್ಲ, ಒರಿಜಿನಲ್ ಸಂಸ್ಕಾರ ನೋಡ್ತಾ ಇಲ್ಲ, ಶಿವನ ಪ್ರಸಾದವನ್ನು ನೋಡ್ತಾ ಇಲ್ಲ. ಇನ್ನೇನು ನೋಡ್ತಾ ಇದ್ದೀವಿ ನಾವು? ಅವರಲ್ಲಿರ್ತಕ್ಕಂತಹ ನೆಗೆಟಿವ್ ಕಾಣಿಸ್ತಾ ಇದೆ, ಆ ನೆಗೆಟಿವ್ ನೋಡ್ತವೆ. ಅನ್ಯರಲ್ಲಿರ್ತಕ್ಕಂಥ ನೆಗೆಟಿವ್ನ ನೋಡಿ ಡಿಸ್ಟರ್ಬ್ ಆದೆ ಅಂದರೆ ಅವರ ನೆಗೆಟಿವ್ಗೆ ನಾನು ಇನ್ನಷ್ಟು ಸ್ಟ್ರೆಂತ್ ಕೊಟ್ಟೆ ಅಂತ. ಹಾಗಾಗಿ ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಕೂಡ ನಮ್ಮ ಮೇಲೆ ಕರುಣೆ ದಯೆ ತೋರಿಸ್ಕೊಳ್ಳೋದು, ಅನುಕಂಪ ತೋರಿಸ್ಕೊಳ್ಳೋದು, ಅಥವಾ ನಮ್ಮ ಮೇಲೆ ಸದ್ಭಾವನೆ ಬೆಳೆಸ್ಕೊಳ್ಳೋದು ಅಂದರೆ ಆತ್ಮದೃಷ್ಟಿಯಲ್ಲಿ ನೋಡೋದು. ಈ ಆತ್ಮದೃಷ್ಟಿಯಲ್ಲಿ ನೋಡ್ತಕ್ಕಂತಹ ಈ ಕಲೆ ಯಾರಿಗಿರುತ್ತೆ, ಇದೊಂದು ಆರ್ಟ್ ಅಂತ ಹೇಳ್ಬೋದು. ಅವರು ಆತ್ಮಕ್ಕೆ ಕೊಡ್ತಕ್ಕಂಥ ಬೆಲೆ ಯಾರು ಕಲ್ತ್ಕೊಂಡಿರ್ತಾರೆ, ಅವರು ಜೀವನದಲ್ಲಿ ಫಸ್ಟು ಅನುಭವ ಮಾಡದೆ ಸತ್ಯವಾದಂಥ ಖುಷಿ, ಶಾಂತಿ. ಹೇಗೆ? ಈಗ ಉದಾಹರಣೆಗೆ, ನೀವು ಎಲ್ಲೋ ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀರ. ರಸ್ತೆಯಲ್ಲಿ ಹೋಗಬೇಕಾದ್ರೆ ಒಂದು ಮರ ಅಡ್ಡ ಬಂದ್ಬಿಡುತ್ತೆ. ಆ ಮರ ಅಡ್ಡ ಬಂತು ಅಂತ ಹೇಳಿ ಆ ಮರದ ಬಗ್ಗೆನೇ ಯೋಚನೆ ಮಾಡಿಕೊಂಡು, ಆ ಮರದ ಹೆಂಗೆ ತೆಗಿಬೇಕು ಅಥವಾ ಕ್ರಾಸ್ ಮಾಡಬೇಕು ಅನ್ನೋದನ್ನು ಬಿಟ್ಟುಬಿಟ್ಟು, ಆ ಮರದ ಬಗ್ಗೆನೇ ನಾನು ತುಂಬ ಗಮನ ಕೊಡ್ತಾ ಇದ್ದೇನೆ, ಕ್ರಾಸ್ ಮಾಡೋದ್ರ ಬಗ್ಗೆ ಗಮನ ಕೊಡ್ತಿಲ್ಲ ಅಂದರೆ ಏನಾಗುತ್ತೆ? ನನ್ನ ಜರ್ನಿ ಮುಂದಕ್ಕೆ ಹೋಗೋದಿಲ್ಲ, ನಾನು ಆ ಪರಿಸ್ಥಿತಿಯನ್ನು ಕ್ರಾಸ್ ಮಾಡೋಕ್ಕಾಗೋದಿಲ್ಲ. ಹಾಗೇ ನಾವುಗಳು ಕೂಡ ನಮ್ಮ ಜೀವನದ ಈ ಯಾತ್ರೆಯಲ್ಲಿ ಅನೇಕ ಪ್ರಕಾರದ ಸೀನ್ಸ್ ಬರ್ತಾ ಇರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಸೀನಲ್ಲಿ ಮರದ ರೂಪದಲ್ಲಿ ಯಾವುದೇ ಪರಿಸ್ಥಿತಿ ಬಂದಿದ್ದರೂ ಕೂಡ ನಾನು ಕ್ರಾಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊತ್ತು ಆ ಮರ ಇಲ್ಲಿ ಯಾಕೆ ಬಂತು, ಇದು ಹೆಂಗೆ ಬಂತು ಅಂತ ಅದನ್ನು ನಾನು ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಂಡಾಗ ನಾನೇನಾಗ್ತೇನೆ, ನನ್ನ ಜರ್ನಿಯನ್ನು ಪ್ರೋಗ್ರೆಸ್ ಮಾಡೋಕ್ಕಾಗಲ್ಲ. ಹಾಗೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ನಾವೆಲ್ಲರೂ ಕೂಡ ಪ್ರೋಗ್ರೆಸ್ ಆಗಬೇಕು, ನಾವೆಲ್ಲರೂ ಕೂಡ ಈ ಜರ್ನಿಯಲ್ಲಿ ಮುಂದಕ್ಕೆ ಡೆವಲಪ್ ಆಗಬೇಕು ಅಂದರೆ ನಾವು ಯಾವ ಕಾರಣದಿಂದನೂ ಕೂಡ ವ್ಯಕ್ತಿಯ ಸಂಸ್ಕಾರ ನೋಡಿ ಡಿಸ್ಟರ್ಬ್ ಆಗಬಾರ್ದು. ಅರ್ಥ ಮಾಡ್ಕೋಬೇಕು ಆತ್ಮೀಯರೇ, ನಮ್ಮೆಲ್ಲರಲ್ಲೂ ಕೂಡ ಆ ಕ್ವಾಲಿಟಿ ಇದೆ, ಆ ಗುಣ ಇದೆ. ಹೇಳ್ತಾರಲ್ಲ, ಒಂದು ಇರುವೆ ಸಿಹಿಯನ್ನು ನೋಡಿದಾಗ ಒಂದು ಇರುವೆಯಿಂದ ಸಾಕಷ್ಟು ಇರುವೆಗಳು ಫಾಲೋ ಮಾಡಿ ಆ ಸಿಹಿಯನ್ನು ಹಂಚ್ಕೊಳ್ತು ಅಂತ. ಹಾಗೆ ನಾವು ಒಂದು ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣನ ನಮ್ಮ ಜೀವನದಲ್ಲಿ ಕಾಪಾಡ್ಕೊಂಡ್ಬಿಟ್ರೆ ಸಾಕು, ಅನೇಕ ಒಳ್ಳೆಯ ಗುಣಗಳು ಒಂದರ ಜೊತೆಗೆ ಒಂದು, ಒಂದರ ಜೊತೆಗೆ ಒಂದು ಲಿಂಕ್ ಆಗ್ತಾ ಹೋಗುತ್ತೆ. ಆದರೆ ನಾವು ಆ ಒಂದು ಒಳ್ಳೆಯ ಗುಣನ ನಮ್ಮ ಜೀವನದಲ್ಲಿ ನೋಡಬೇಕಂದ್ರೆ ಆತ್ಮಿಕ ದೃಷ್ಟಿ ಬೇಕು ನಮಗೆ. ಕಣ್ಣಿಗೆ ಕಾಣ್ತಕ್ಕಂತಹ ದೃಷ್ಟಿಯಿಂದ ನಾವು ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ. ನಾವೇನು ಸಾಧನೆ ಮಾಡಬೇಕಂದ್ರೂ ಆತ್ಮಿಕ ದೃಷ್ಟಿ, ನಮ್ಮ ಒಳಗಡೆ ಇರ್ತಕ್ಕಂತಹ ಚೇತನದಲ್ಲಿ, ಚೈತನ್ಯದಲ್ಲಿ ಆ ಶಿವನ ಪ್ರಸಾದ ತುಂಬಿದೆ, ಅದನ್ನು ನೋಡ್ತಕ್ಕಂತಹ ಜ್ಞಾನದ ದೃಷ್ಟಿಕೋನ ಬೆಳೆಸ್ಕೊಳ್ಳೋಕ್ಕೆ ಧ್ಯಾನ ಬೇಕು, ಜ್ಞಾನ ಬೇಕು, ಚಿಂತನೆ ಬೇಕು, ಆಧ್ಯಾತ್ಮಿಕತೆಯ ಬಗ್ಗೆ ಒಲವು ಬೇಕು, ಆಧ್ಯಾತ್ಮಿಕದ ಒಂದು ವಿಷಯನ ಆಳವಾಗಿ ಅರ್ತ್ಕೋಬೇಕು, ಸ್ಟಡಿ ಬೇಕು. ಇದು ಮಾಡಿದಾಗ ಮಾತ್ರನೇ ನಾವು ಸಂಸ್ಕಾರಗಳಲ್ಲಿ ಚೇಂಜ್ ತರಲಿಕ್ಕೆ ಸಾಧ್ಯ. ಬೇರೆಯವರ ಸಂಸ್ಕಾರವನ್ನು ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಂಡಾಗ ನಾವು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೇಳ್ತಾರೆ, ಸೈಟ್ ಸೀನ್ಸ್ ನೋಡ್ತಾ ಇರೋರು ಗುರಿನ ಮುಟ್ಟಲ್ಲ ಅಂತ. ಈಗ ಬಸ್ಸಲ್ಲೇ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಜರ್ನಿ ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ, ನೀವು ಹೋಗಬೇಕಾಗಿರ್ತಕ್ಕಂಥ ಡೆಸ್ಟಿನೇಷನ್ ನಿಮಗೆ ಕ್ಲಿಯರ್ ಇದೆ, ನಾನಲ್ಲಿ ಹೋಗಬೇಕು ಅಂತ. ಆದರೆ ದಾರಿಯಲ್ಲಿ ಹೋಗಬೇಕಾದ್ರೆ ಸಾಕಷ್ಟು ಸೈಟ್ ಸೀನ್ಸ್ ನಿಮಗೆ ಕಾಣ್ತಾ ಇದೆ. ಆ ಸೈಟ್ ಸೀನ್ಸ್ ನೋಡ್ತಾ ನೋಡ್ತಾ ಇದು ಯಾಕೆ, ಅದು ಯಾಕೆ, ಇದು ಹೆಂಗೆ, ಅದು ಹೆಂಗೆ ಅಂತ ಈ ರೀತಿ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಆರಂಭ ಮಾಡಿಬಿಟ್ರೆ ಆ ಬಸ್ಸು ಟ್ರಾವೆಲ್ 2 ಗಂಟೆ ಇರೋದು 4 ಗಂಟೆ ಆದರೂ ಸೇರೋಕ್ಕೆ ಆಗೋದಿಲ್ಲ. ಹಾಗೇ ಪರಿಸ್ಥಿತಿಗಳು, ಸಮಸ್ಯೆಗಳು ಯಾವ ರೀತಿ ಬಂದಿದೆ ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಇದ್ದೇವೆ ಹೊತ್ತು ಆ ಸಮಸ್ಯೆಗಳಿಗೆ ಮೂಲ ಎಲ್ಲಿದೆ ಅಂತ ಹುಡುಕ್ತಾನೇ ಇಲ್ಲ. ಮತ್ತು ಬಂದಿರೋ ಸಮಸ್ಯೆನ ಸಮಾಧಾನ ಮಾಡೋದಕ್ಕೆ ನನ್ನ ಆಧ್ಯಾತ್ಮಿಕ ದೃಷ್ಟಿಕೋನನೂ ಉಪಯೋಗಿಸ್ತಾ ಇಲ್ಲ.
ನಿಮಗೆ ಒಂದು ವಿಷಯವನ್ನು ಈ ಸಮಯದಲ್ಲಿ ಹೇಳ್ತಾನೆ. ಪರಿಸ್ಥಿತಿ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರಾಬ್ಲಮ್? ಪ್ರತಿಯೊಬ್ಬರು ಕೂಡ ನನ್ನ ಜೀವನದಲ್ಲಿ ಪ್ರಾಬ್ಲಮ್ ಇದೆ, ನನ್ನ ಜೀವನದಲ್ಲಿ ಪ್ರಾಬ್ಲಮ್ ಇದೆ ಅಂತ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದೀವಿ. ವಾಟ್ ಈಸ್ ಪ್ರಾಬ್ಲಮ್? ಪ್ರಾಬ್ಲಮ್ ಈಸ್ ನಥಿಂಗ್ ಬಟ್ ರಿಸಲ್ಟ್ ಆಫ್ ಪಾಸ್ಟ್ ಕರ್ಮ ಅಂತ ಹೇಳ್ತೇವೆ. ಹಿಂದಿನ ಜನ್ಮದ ಪಾಸ್ಟ್ ಕರ್ಮ, ಪೂರ್ವ ಕರ್ಮ ಏನಿದೆ, ಆ ಕರ್ಮಗಳ ರಿಸಲ್ಟ್, ಭೂತಕಾಲದ ಕರ್ಮಗಳು, ಪಾಸ್ಟ್ ಲೈಫ್ ಕರ್ಮಗಳು, ಅವೆಲ್ಲ ಕರ್ಮಗಳ ರಿಸಲ್ಟ್ ನನಗೀಗೇನು ಕಾಣಿಸ್ತಾ ಇದೆ, ದಟ್ ಈಸ್ ಕಾಲ್ಡ್ ಪರಿಸ್ಥಿತಿ, ದಟ್ ಈಸ್ ಕಾಲ್ಡ್ ಸಿಚುವೇಶನ್, ದಟ್ ಈಸ್ ಕಾಲ್ಡ್ ಪ್ರಾಬ್ಲಮ್. ಈಗ ನಾನು ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋದ್ರಿಂದ ಐ ಕೆನ್ ನಾಟ್ ಪಾಸ್ ದ ಸಿಚುವೇಶನ್. ಈಗ ಎಕ್ಸಾಮಲ್ಲಿ ಮಕ್ಕಳಿಗೆ ಕ್ವಶನ್ ಪೇಪರ್ ಕೊಟ್ಟಾಗ ಅವರು ಆನ್ಸರ್ ಬಗ್ಗೆ ಯೋಚನೆ ಮಾಡ್ತಾರೆ ಹೊತ್ತು ಕ್ವಶನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರು ಆನ್ಸರ್ ಮಾಡೋಕ್ಕಾಗೋದಿಲ್ಲ, ಎಕ್ಸಾಮ್ನ ಧೈರ್ಯವಾಗಿ ಎದುರಿಸೋಕ್ಕಾಗೋದಿಲ್ಲ. ಹಾಗೆ ಈ ಜೀವನದ ಈ ಎಕ್ಸಾಮಿನೇಷನಲ್ಲಿ ಈ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಹಿಂದಿನ ಕರ್ಮದ ರಿಸಲ್ಟಾಗಿ ನಮಗೆ ಬಂದಿದೆ. ಈಗ ಇದನ್ನು ನಾನು ಕ್ರಾಸ್ ಮಾಡಬೇಕಂದ್ರೆ ನನ್ನ ಹತ್ರ ಉತ್ತರ ಬೇಕು, ನನ್ನ ಹತ್ರ ಸೊಲ್ಯೂಷನ್ ಬೇಕು, ನಾನು ಪಾಸ್ ಆಗಬೇಕು. ನಾನು ಪಾಸ್ ಆಗಬೇಕು ಅಂದರೆ ನನ್ನ ಹತ್ರ ಏನಿರಬೇಕು? ಜ್ಞಾನದ ಉತ್ತರ ಇರಬೇಕು, ಜ್ಞಾನದ ಸಮಾಧಾನ ಇರಬೇಕು, ಅಂದರೆ ಜ್ಞಾನದ ಅಥಾರಿಟಿ ಇರಬೇಕು. ಯಾರ ಹತ್ರ ಈಗ ಒಳ್ಳೆ ಮಕ್ಕಳು, ಯಾರು ರ್ಯಾಂಕ್ ಮಕ್ಕಳು ತಗೊಳ್ತಾರೆ, ಅವರು ಯಾವಾಗಲೂ ಕೂಡ ತುಂಬ ಓದಿ ಪ್ರತಿ ಟೈಪಲ್ಲಿ ಯಾವ ಟೈಪಲ್ಲಾದರೂ ಕ್ವಶನ್ ಬಂದರೂ ಕೂಡ ಎದುರಿಸೋ ಅಷ್ಟು ಮಟ್ಟಿಗೆ ಸಮರ್ಥತೆ ಬೆಳೆಸ್ಕೊಂಬಿಟ್ಟಿರ್ತಾರೆ. ಆದರೆ ನಾವು ಆ ಸಮರ್ಥತೆಯನ್ನು ಬೆಳೆಸ್ಕೊಳ್ತಾ ಇದ್ದೀವ? ಯಾರಿಗಿಲ್ಲ ಹೇಳಿ ಪ್ರಾಬ್ಲಮ್ಸು? ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಇರ್ತಾ ಇರೋದೇ ಪ್ರಾಬ್ಲಮ್ಯಾಟಿಕ್ ಏಜ್, ಸಮಸ್ಯೆಗಳ ಪ್ರಪಂಚದಲ್ಲಿ ಇದ್ದೀವಿ. ನಮ್ಮ ಹಿಂದೆ ಬಂದಿರತಕ್ಕಂಥ ಪೂರ್ವಿಕರು ಕೂಡ ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಆಧ್ಯಾತ್ಮಿಕ ಜ್ಞಾನವನ್ನು ಅವರ ಜೀವನದಲ್ಲಿ ಒಂದು ಭಾಗವಾಗಿ ಮಾಡಿಕೊಂಡು ನಡೆದಿದ್ದಾರೆ. ಹಾಗಾಗಿ ಅವ್ರಿಗೆ ಬಂದಿರೋ ಪ್ರಾಬ್ಲಮ್ಸು, ನಮಗೆ ಬಂದಿರೋ ಪ್ರಾಬ್ಲಮ್ಸು, ಎಲ್ಲ ರೀತಿಯಲ್ಲೂ ಎಲ್ರಿಗೂ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಆದರೆ ಪ್ರಾಬ್ಲಮ್ ಬಗ್ಗೆ ಚಿಂತನೆ ಮಾಡೋವನಿಗೆ ಜ್ಞಾನಿ ಅಂತ ಹೇಳೋದಿಲ್ಲ, ಪ್ರಾಬ್ಲಮ್ ಬಗ್ಗೆ ಚಿಂತನೆ ಮಾಡೋರಿಗೆ ಅಜ್ಞಾನಿ ಅಂತ ಹೇಳ್ತಾರೆ. ಅನ್ಯರ ಬಗ್ಗೆ ಯಾವಾಗಲೂ ಕೂಡ ನೆಗೆಟಿವ್ ಮಾಡ್ತಕ್ಕಂಥವರಿಗೆ ಜ್ಞಾನಿ ಅಂತ ಹೇಳೋದಿಲ್ಲ, ಅಜ್ಞಾನಿ ಅಂತ ಹೇಳ್ತಾರೆ. ಪ್ರಾಬ್ಲಮ್ ಬಗ್ಗೆ ಚಿಂತನೆ ಮಾಡದೆ ಆನ್ಸರ್ ಬಗ್ಗೆ ಚಿಂತನೆ ಮಾಡೋದು, ಸಮಾಧಾನದ ಬಗ್ಗೆ ಚಿಂತನೆ ಮಾಡೋದು, ಸಮಸ್ಯೆ ಹುಡುಕೋದಲ್ಲ ಸಮಾಧಾನ ಹುಡುಕೋ ಅಂಥವರಿಗೆ ಜ್ಞಾನಿ ಅಂತ ಹೇಳ್ತಾರೆ. ಈ ಜ್ಞಾನಿ ಅಂತಕ್ಕಂಥವನು ಸಮಸ್ಯೆಗಳನ್ನು ಸಮಾಧಾನ ಹುಡುಕೋದ್ರ ಬಗ್ಗೆ ಅವನ ಚಿಂತನೆ ಇರುತ್ತೆ. ಆ ಚಿಂತನೆಯ ಒಂದು ಶಕ್ತಿನೇ ಆಧ್ಯಾತ್ಮಿಕತೆ. ನಾವು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ಅಂದರೆ ಅಯ್ಯೋ ಅಲ್ಲಿ ಹೋದರೆ ಹಿಂಗಾಗ್ಬಿಡ್ತಾರೆ, ಇಲ್ಲಿ ಹೋದರೆ ಹಂಗಾಗ್ಬಿಡ್ತಾರೆ, ಅದು ಮಾಡಿದ್ರೆ ನಾನು ಇದು ಬಿಡಬೇಕು, ಇದೆಲ್ಲ ಏನೂ ಬೇಕಾಗಿಲ್ಲ ನಮಗೆ. ನಮಗೆ ಬೇಕಾಗಿರ್ತಕ್ಕಂಥದ್ದೇನು? ನನ್ನ ಜೀವನದಲ್ಲಿ ಆ ಶಿವ ಕೊಟ್ಟಿರೋ ಪ್ರಸಾದ ನನ್ನ ಆತ್ಮದಲ್ಲಿ ಇದೆಯಾ? ಆ ಪ್ರಸಾದ ನಾನು ಚೆನ್ನಾಗಿ ನಾನು ಅನುಭವ ಮಾಡ್ತಾ ಇದ್ದೀನಾ, ನಾನು ಊಟ ಮಾಡ್ತಾ ಇದ್ದೀನಾ, ನಾನು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೀನಾ, ಬೇರೆಯವರಿಗೂ ಕೂಡ ಅದನ್ನು ಕೊಡ್ತಾ ಇದ್ದೀನಾ, ದಾನ ಮಾಡ್ತಾ ಇದ್ದೀನಿ, ಇದು ಚೆಕ್ ಮಾಡ್ಕೋಬೇಕು. ಇದನ್ನು ಚೆಕ್ ಮಾಡಿಕೊಂಡು ಒಂದು ವೇಳೆ ನನ್ನಲ್ಲೇ ತುಂಬ ದುಃಖ ಇದೆ ಅಂದರೆ ನಾನು ಬೇರೆಯವ್ರಿಗೆ ಹೇಗೆ ಸುಖ ಕೊಡೋಕ್ಕೆ ಸಾಧ್ಯ? ಒಂದು ವೇಳೆ ನನ್ನಲ್ಲೇ ತುಂಬ ಟೆನ್ಷನ್ ಮಾಡ್ಕೊಳ್ತಕ್ಕಂತಹ ಕ್ವಾಲಿಟಿ ಇದೆ ಅಂದರೆ ನಾನು ಹೇಗೆ ಬೇರೆಯವರಿಗೆ ಪೀಸ್ ಕೊಡೋಕ್ಕೆ ಸಾಧ್ಯ, ಶಾಂತಿ ಕೊಡೋಕ್ಕೆ ಸಾಧ್ಯ, ನೆಮ್ಮದಿ ಕೊಡೋದಕ್ಕೆ ಸಾಧ್ಯ? ಒಂದು ವೇಳೆ ನನ್ನಲ್ಲೇ ನೆಗೆಟಿವ್ ಜಾಸ್ತಿ ಇದೆ ಅಂದರೆ ನಾನು ಬೇರೆಯವ್ರಿಗೆ ಹೇಗೆ ಸಮಾಧಾನ ಕೊಡೋಕ್ಕೆ ಸಾಧ್ಯ? ಹಾಗಾದರೆ ನನ್ನ ಒಳಗಡೆ ಆ ಪರಮಾತ್ಮನ ಜ್ಞಾನ, ಆ ಶಿವನ ಜ್ಞಾನ, ನಿರಾಕಾರನ ಜ್ಞಾನನ ನನ್ನಲ್ಲಿ ಡೈಜೆಸ್ಟ್ ಮಾಡ್ಕೋಬೇಕು ಅಂದರೆ ನಾನು ಅಧ್ಯಯನ ಮಾಡ್ತೇನೆ ಜ್ಞಾನನ, ಆ ಜ್ಞಾನನ ನನ್ನ ಜೀವನದಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು, ಜೀವನದಲ್ಲಿ ನಾನು ಅನುಸರಿಸಬೇಕು, ಜೀವನದಲ್ಲಿ ಅದನ್ನು ನಾನು ಧರಿಸಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಪವರ್ ಬೇಕು. ಆ ಪವರ್ಗೋಸ್ಕರನೇ ಆ ಧ್ಯಾನವನ್ನು ಆ ನಿರಾಕಾರನ ಜೊತೆಗೆ ನಾವು ಕನೆಕ್ಟ್ ಮಾಡಬೇಕು ಅಂತ ಹೇಳೋದು. ಇದನ್ನೇ ನಮಗೆ ಅನೇಕ ಮಹಾನ್ ವಿಭೂತಿಗಳು ಬಂದು ನಮಗೆ ಹೇಳಿದ್ದು. ಈ ಜಗತ್ತಲ್ಲಿ ಆಧ್ಯಾತ್ಮಿಕ ಜ್ಞಾನದೊಂದಿಗೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳಿ, ನಿರಾಕಾರನನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನ ಸಿಗೋದಿಲ್ಲ. ಅದಕ್ಕೋಸ್ಕರನೇ ಜೀವನದಲ್ಲಿ ತುಂಬ ದೊಡ್ಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ಸಾಧನೆ ಅಂತ ಹೇಳಿದ್ರೆ ಸಂಸ್ಕಾರಗಳನ್ನು ಚೇಂಜ್ ಮಾಡೋದು. ನೋಡಿ, ಒಬ್ಬ ವ್ಯಕ್ತಿ ರಾತ್ರಿ ಯಾವುದೋ ಮೂಡಲ್ಲಿ ಒಂದು ಟೇಬಲ್ನ ತಂದು ಅವನ ಬೆಡ್ ಹತ್ರ ಇಟ್ಬಿಟ್ಟನಂತೆ. ಬೆಳಗ್ಗೆ ಎದ್ದ ತಕ್ಷಣವೇ ಆ ಟೇಬಲ್ ನಾನು ರಾತ್ರಿ ಇಟ್ಟಿದ್ದೀನಿ ಅಂತ ಮರ್ತೋಗ್ಬಿಟ್ಟು
ಸಡನ್ನಾಗಿ ಅವನು ತಗಲಿಸ್ಕೊಂಡಂತೆ, ಜೋರಾಗಿ ಆವೇಶ ಪಟ್ಟನಂತೆ. ಈ ಟೇಬಲ್ ಇಟ್ಟಿದ್ದು ಯಾರು, ಏನಿದು, ಯಾಕೆ ಅಷ್ಟು ಗೊತ್ತಾಗಲ್ವಾ, ಹಂಗೆ ಹೆಂಗೆ ಅಂತ. ಮತ್ತು ಮಧ್ಯದಲ್ಲಿ ಒಬ್ಬರು ಬಂದು ಹೇಳಿದ್ರಂತೆ, ಸರ್ ರಾತ್ರಿ ನೀವೇ ಈ ಟೇಬಲ್ನ ನಿಮ್ಮ ಬೆಡ್ ಹತ್ರ ತಂದು ಇಟ್ಕೊಂಡ್ರಿ ಅಂತ. ಆವಾಗ ಅವನಿಗೆ ರಿಯಲೈಸ್ ಆಯ್ತಂತೆ, ಹೌದಲ್ವಾ, ನಾನು ತಂದಿಟ್ಟಿರೋ ಟೇಬಲ್ಲು ನನ್ನ ಕಾರಣದಿಂದ ನನಗೇನಾಗಿದೆ, ಪೆಟ್ಟಾಗಿದೆ ಅಂತ. ಹಾಗೆ ಆತ್ಮೀಯರೇ, ನಾವು ಕೂಡ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಹಿಂದೆ ತಂದು ಇಟ್ಟಿರ್ತೀವಿ. ಆ ತಂದಿಟ್ಟಿರೋದೇ ನಾವು ಹೋಗ್ತಾ ಇರೋವಂಥ ಈ ಜರ್ನಿಯಲ್ಲಿ ನಮಗೆ ಅದರ ಪ್ರಭಾವ ತೋರಿಸ್ತಾ ಇದೆ. ಆದರೆ ನಾವು ಆ ಟೇಬಲ್ ತಂದಿಟ್ಟಿದ್ದು ನಾನೇ ಅನ್ನೋದನ್ನು ಮರ್ತೋಗ್ಬಿಟ್ಟಿರ್ತೀವಿ. ಅಂದರೆ ಯಾವುದೇ ಒಂದು ಕರ್ಮದ ಫಲ, ಯಾವುದೇ ಒಂದು ಹಿಂದಿನ ಜನ್ಮದ ಕರ್ಮದ ರಿಸಲ್ಟು ನನ್ನ ಮುಂದೆ ಬರ್ತಾ ಇದ್ದರೆ ಅದು ಯಾಕೆ ಬಂತು ಅಂತ ಪ್ರಶ್ನೆ ಮಾಡ್ತಿರ್ತೀವಿ ಹೊತ್ತು, ಅದು ಬರೋದಕ್ಕೆ ನಾವೇ ಬೀಜ ಬಿತ್ತನೆ ಮಾಡಿದ್ದೀವಿ ಅಂತ ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವೇ ಪಡಲಿಲ್ಲ. ನಮಗೆ ದೂರದೃಷ್ಟಿ ಜಾಸ್ತಿ ಇದೆ ಹೊತ್ತು ನಮಗೆ ಹತ್ತಿರದ ದೃಷ್ಟಿ ಕಡಿಮೆ ಇದೆ. ಅದಕ್ಕೆ ಹೇಳ್ತಾರೆ ನಿಮಗೆ ಲಾಂಗ್ ಸೈಟ್ ಅಂದರೆ ಲಾಂಗ್ ದೃಷ್ಟಿ ಜಾಸ್ತಿ ಇದೆ ಅಂತ, ಶಾರ್ಟ್ ಸೈಟ್ ಕಡಿಮೆ ಇದೆ ಅಂತ. ಅಂದರೆ ಹೇಗೆ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಬೇರೆಯವ್ರನ್ನ ನೋಡೋದು ಈಸಿ, ತಮ್ಮ ಬೆನ್ನನ್ನು ನಾವು ತಾವು ನೋಡ್ಕೊಳ್ಳೋದು ಗೊತ್ತಾಗಲ್ಲ ಅಂತ. ಆಧ್ಯಾತ್ಮಿಕತೆ ಅಂದರೆ ಬೆನ್ನು ಥರ, ಮುಂದಿರೋದು ಕಾಣಿಸ್ತಾ ಇದೆ ಎಲ್ಲರಿಗೂ ಕೂಡ, ಹಿಂದಿರೋದು ಕಾಣಿಸ್ತಾ ಇಲ್ಲ. ಆ ಹಿಂದಿರ್ತಕ್ಕಂಥದ್ದೇನು ಅಂದರೆ ಆ ಒಂದು ಆಧ್ಯಾತ್ಮಿಕ ಶಕ್ತಿ. ಆಧ್ಯಾತ್ಮಿಕತೆ ಶಕ್ತಿ ನಮ್ಮ ಹತ್ರ ಬೆಳೆಸ್ಕೊಂಡಾಗ, ಆ ಒಂದು ಸಮರ್ಥತೆ ನಮ್ಮನ್ನು ಬೆಳ್ಕೊಂಡು ಬಂದಾಗ, ನಾವಾಗ ಪ್ರತಿಯೊಬ್ಬರಲ್ಲೂ ಕೂಡ ಒರಿಜಿನಲ್ ಸಂಸ್ಕಾರ, ಮೂಲ ಸಂಸ್ಕಾರ, ದಿವ್ಯ ಗುಣಗಳ ಪ್ರಸಾದ, ಶಿವನ ಪ್ರಸಾದವನ್ನು ನಾವು ನೋಡಲಿಕ್ಕೂ ಸಾಧ್ಯ, ಆತ್ಮ ಅದನ್ನು ಸ್ವೀಕಾರ ಮಾಡಲಿಕ್ಕೂ ಸಾಧ್ಯ, ಅನ್ಯರಿಗೆ ಹಂಚಲಿಕ್ಕೂ ಸಾಧ್ಯ. ಅದನ್ನು ನೋಡಲೇ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದ್ರಲ್ಲಿ ಫೇಲ್ ಆಗಿದ್ದೀವಿ ಅಂತ ಅರ್ಥ. ನಮ್ಮ ಒಂದು ಆತ್ಮ ಸನ್ಮಾನ ಕೊಡೋದರಲ್ಲಿ, ಸೆಲ್ಫ್ ರೆಸ್ಪೆಕ್ಟ್ ಕೊಡೋದರಲ್ಲಿ ಫೇಲ್ ಅಂತ. ಹೇಗೆ ಒಂದು ವ್ಯಕ್ತಿ ಈಗ ಫಾರ್ ಎಕ್ಸಾಂಪಲ್ ಈ ಗಾಲ್ಫ್ ಅನ್ನೋ ಗೇಮ್ ಆಡ್ತಾರೆ, ಆ ಗಾಲ್ಫ್ ಆಟ ಆಡ್ತಕ್ಕಂಥ ವ್ಯಕ್ತಿ ಎಲ್ಲೋ ಇದ್ದು ಅವನು ಒಂದು ಶಾಟ್ ಹೊಡಿತಾನೆ. ಆ ಶಾಟ್ ಹೊಡೆದಾಗ ಅವನಿಗೆ ಏನಿರುತ್ತೆ ಒಂದು ಲಕ್ಷ್ಯ ಅಂದರೆ, ಅದು ಪರ್ಟಿಕ್ಯುಲರ್ ಆ ಒಂದು ಹೋಲಲ್ಲಿ ಬೀಳಬೇಕು ಅಂತ ಇರುತ್ತೆ. ಅವನು ಹೊಡೆದಾಗ ಶಾಟು ಅದು ಬಿದ್ದಿಲ್ಲ ಅಂದರೆ ಅವನು ಯಾವತ್ತೂ ಕೂಡ ಈ ರೀತಿ ಡಿಸ್ಟರ್ಬ್ ಆಗೋದಿಲ್ಲ, ಯಾಕೆ ಬೀಳಲಿಲ್ಲ ಅಂತ ಅವನೇನಂತ ತಿಳ್ಕೊಳ್ತಾನೆ, ನಾನು ಹೊಡೆದಿರೋ ಶಾಟು ಸರಿಯಾಗಿ ಅದಕ್ಕೆ ಹೋಗಿ ಟಚ್ ಆಗಿಲ್ಲ, ನಂದೇ ಎಲ್ಲೋ ಫಾಲ್ಟ್ ಇದೆ ಅಂತ. ಆದರೆ ಬಾಲ್ ಎಲ್ಲಿ ಹೋಗಿದೆಯೋ ಅದ್ರ ಬಗ್ಗೆ ಅವನು ಯೋಚನೆ ಮಾಡಲ್ಲ, ನಾನು ನೆಕ್ಸ್ಟ್ ಟೈಮ್ ಶಾಟ್ ಏನು ಹೊಡೆದ್ರೆ ಆ ಬಾಲ್ ಹೋಗ್ಬಿಟ್ಟು ಆ ಪೋಚಲ್ಲಿ ಬೀಳುತ್ತೆ, ಆ ಒಂದು ಹೋಲಲ್ಲಿ ಬೀಳುತ್ತೆ ಅಂತ ಅವನು ಯೋಚನೆ ಮಾಡ್ತಾನೆ. ಹಾಗೆ ನಮ್ಮ ಜೀವನದಲ್ಲಿ ಹಿಂದಿನ ಜನ್ಮದ ಕರ್ಮಗಳ ಅನುಸಾರವಾಗಿ ನಾವು ಎಲ್ಲೋ ಶಾಟ್ ಹೊಡೆದ್ಬಿಟ್ಟಿದ್ದೀವಿ, ಆ ಶಾಟ್ ಹೊಡೆದಿರೋದು ಈಗ ಬಾಲ್ ರೂಪದಲ್ಲಿ ನಮ್ಮ ಎದುರುಗಡೆ ಬಂದು ನಿಂತಿದೆ. ಆದರೆ ಈಗ ನಾವು ಯಾಕೆ ಈ ಬಾಲ್ ಇಲ್ಲಿ ನಿಂತಿದೆ ಅಂತ ಯೋಚನೆ ಮಾಡಬಾರ್ದು, ನಾನು ನೆಕ್ಸ್ಟು ಹೊಡೆಯೋ ಶಾಟು ಯಾವ ರೀತಿ ಹೊಡೆದ್ರೆ ಇದು ನನ್ನ ಗೋಲ್ ರೀಚ್ ಆಗುತ್ತೆ ಅಂದರೆ ನನ್ನ ಲಕ್ಷ್ಯಕ್ಕೆ ಸಮಾಧಾನ ಸಿಗುತ್ತೆ ಅಂತ ಯೋಚನೆ ಮಾಡಬೇಕು. ಇದನ್ನೇ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ತಾರೆ. ಪ್ರಾಬ್ಲಮ್ಸ್ ಆರ್ ಮಾಂಡೇಟರಿ, ಪ್ರಾಬ್ಲಮ್ಸ್ ಆರ್ ವೆರಿ ವೆರಿ ಕಾಮನ್ ಇನ್ ಎವರಿ ಒನ್ಸ್ ಲೈಫ್. ಆದರೆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋದನ್ನು ಅಜ್ಞಾನ ಅಂತ ಹೇಳ್ತಾರೆ, ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡೋದನ್ನು ಜ್ಞಾನ ಅಂತ ಹೇಳ್ತಾರೆ. ನೋಡಿ, ನಮ್ಮ ಜೀವನದಲ್ಲಿ ನಾವು ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ತೀವಿ, ಎಷ್ಟು ಬಗ್ಗೆ ಸೊಲ್ಯೂಷನ್ ಬಗ್ಗೆ ಯೋಚನೆ ಮಾಡ್ತೀವಿ, ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋದ್ರಿಂದ ಸೊಲ್ಯೂಷನ್ ಅಂತೂ ಸಿಗಲ್ಲ, ಆದರೆ ಇರೋ ಪ್ರಾಬ್ಲಮ್ನ ಒಂದು ಸ್ಟ್ರೆಂತ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಹೇಳ್ತಾರಲ್ವ, ಯಾರಿಗೋ ಒಬ್ಬರಿಗೆ ಒಂದು ಚಿಕ್ಕ ಗಾಯ ಆಗಿದೆ, ಆ ಗಾಯ ಯಾಕಾಯಿತು ಅಂತಲೇ ಯೋಚನೆ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡಲೇ ಇಲ್ಲ ಅಂತ ತಿಳ್ಕೊಳ್ಳಿ, ಅದರ ಒಂದು ಪರಿಣಾಮ ಏನಾಗುತ್ತೆ, ಇಷ್ಟಿದ್ದ ಗಾಯ ಇನ್ನೂ ಇಷ್ಟು ದೊಡ್ಡದಾಗುತ್ತೆ. ಹೇಳ್ತಾರಲ್ವ, ನೀವು ಬೇಗ ಇದಕ್ಕೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಸಣ್ಣದಾಗಿರ್ತಕ್ಕಂಥ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ಕೇರ್ ಏನು ತಗೊಳ್ತಾರೆ, ಚಿಕ್ಕದ್ರಲ್ಲೇ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ದೊಡ್ಡದಾಗ್ದಂಗೆ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ನಾವು ಬಂದಿರೋ ಪ್ರಾಬ್ಲಮ್ಮು ನಾವು ಹೊಡೆದಿರೋ ಶಾಟ್, ಬಂದಿರೋ ಪ್ರಾಬ್ಲಮ್ಮು ನಾವು ಬಿತ್ತಿರೋ ಬೀಜ, ಬಂದಿರೋ ಪ್ರಾಬ್ಲಮ್ಮು ಕರ್ಮದ ರಿಸಲ್ಟ್. ಈಗ ನಾವು ಸೊಲ್ಯೂಷನ್ ಹುಡುಕೋಣ, ಈಗ ನಾವು ಸಮಾಧಾನವನ್ನು ನೋಡೋಣ.
ಅದರಿಂದ ತಾವೆಲ್ಲರೂ ಕೂಡ ಬಹಳ ಸುಂದರ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ನನ್ನ ಪ್ರಾಬ್ಲಮ್ಗೆ ನಾನೇ ಕಾರಣ, ನನ್ನ ಹರ್ಟ್ಗೆ ನಾನೇ ಕಾರಣ, ನನ್ನ ಪೇನಿಗೆ ನಾನೇ ಕಾರಣ, ನನ್ನ ಡಿಸ್ರೆಸ್ಪೆಕ್ಟ್ಗೆ ನಾನೇ ಕಾರಣ. ಹಾಗಾದರೆ ಫಸ್ಟು ಸ್ಟೆಪ್ ಏನಪ್ಪ ಅಂದರೆ ಕಾರಣ ತಿಳಿಯಿತು, ಇದು ಎಲ್ಲೋ ಒಂದು ಕಡೆ ನಾನೇ ಕೊಟ್ಟಿರ್ತಕ್ಕಂತಹ ಒಂದು ಬೀಜದ ಫಲ ಅಂತ. ಇದು ಫಸ್ಟು ನಮಗೆ ಅಂಡರ್ಸ್ಟ್ಯಾಂಡ್ ಆಯ್ತಂದರೆ ನೆಕ್ಸ್ಟು ಅನೇಕ ರೀತಿಯಲ್ಲಿ ಸಲ್ಯೂಷನ್ ಹುಡ್ಕೋದಕ್ಕೆ ನಮಗೆ ಒಂದು ವಿವೇಕ ಅಂತಕ್ಕಂಥದ್ದು ಜಾಗೃತ ಆಗ್ತಾ ಹೋಗುತ್ತೆ. ಆತ್ಮೀಯರೇ, ಹಾಗಾಗಿ ನಾವೆಲ್ಲರೂ ಆ ಶಿವನ ಪ್ರಸಾದವನ್ನು ನಾವೂ ಸ್ವೀಕಾರ ಮಾಡಿ ಅನ್ನೆರಿಗೂ ಸ್ವೀಕಾರ ಮಾಡಿಸುವ ಈ ಯಾತ್ರೆಯಲ್ಲಿ ಮುಂದೆ ಸಾಗೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವಾರು ವಿಷಯಗಳೊಂದಿಗೆ ನಾನು ತಮ್ಮ ಜೊತೆಯಲ್ಲಿ ಮಾತನಾಡ್ತೇನೆ. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಶರಣ ಶರಣಾರ್ಥಿ. ನಮಸ್ಕಾರ.